ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಎರಡು ರೀತಿಯ ಇನ್ಸ್ಟೆಂಟ್ ದೋಸೆ ರೆಸಿಪಿಗಳು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಬಿಸಿಯಾದ ಮೇಲೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ. ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಸುಮಾರು ಒಂದು ಎರಡರಿಂದ ಮೂರಷ್ಟು. ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಈಗ ಈರುಳ್ಳಿನ ಬೇಯಿಸ್ಕೊಂಡಿದ್ದಾಗಿದೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಸುಮಾರು ಒಂದು ಮೂರರಿಂದ ನಾಲ್ಕು ಹಿಡಿಯಷ್ಟು. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಚೆನ್ನಾಗಿ ಹಣ್ಣಾಗಿರೋ ಟೊಮ್ಯಾಟೊ, ಸ್ವಲ್ಪ ಅರಿಶಿನ. ಈಗ ಮೆಂತ್ಯ ಸೊಪ್ಪು ಮತ್ತು ಟೊಮ್ಯಾಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಬೆಂದೋಗುತ್ತೆ. ಸುಮಾರು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು ಒಂದು ಐದು ನಿಮಿಷ ಆದಮೇಲೆ ಮೆಂತ್ಯ ಸೊಪ್ಪು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು. ಒಗ್ಗರಣೆ ಈಗ ತುಂಬಾ ಜಾಸ್ತಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಈಗ ಬೇಯಿಸಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಟೊಮ್ಯಾಟೊ ಎಲ್ಲ ತಣ್ಣಗಾಗಿದೆ. ಇದು ಅಕ್ಕಿ ಹಿಟ್ಟು ಸುಮಾರು ಒಂದು ಕಾಲು ಕೆ ಜಿಯಷ್ಟು. ಇದು ಗೋಧಿ ಹಿಟ್ಟು, ಇದು ಕೂಡ ಸುಮಾರು ಒಂದು ಕಾಲು ಕೆ ಜಿಯಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ನೀರನ್ನ ಹಾಕ್ಕೊಂಡು ಕಲಸ್ಕೊಳ್ಳೋಕೆ ಮುಂಚೆ ಒಂದ್ಸಲ ಚೆನ್ನಾಗಿ ಕಲಸ್ಕೊಂಬಿಡಬೇಕು. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ದೋಸೆ ಹಿಟ್ಟದಲ್ಲಿ ಕಲಸ್ಕೋಬೇಕು. ತುಂಬಾ ಜಾಸ್ತಿ ತೆಳುವಾಗೂ ಕಲಸ್ಕೊಳಕ್ಕೆ ಹೋಗ್ಬೇಡಿ, ಅಥವಾ ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ, ಮೀಡಿಯಂ ಆಗಿರಲಿ. ಈಗ ಕಲಸ್ಕೊಂಡಿದ್ದಾಗಿದೆ, ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ ಆಗಿ ತಕ್ಷಣನೇ ದೋಸೆನ ಮಾಡ್ಕೋಬಹುದು. ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು, ನಾನ್ ಸ್ಟಿಕ್ ತವ. ಸ್ವಲ್ಪ ಎಣ್ಣೆ, ತರಕಾರಿಗಳನ್ನ ತುಂಬ ಜಾಸ್ತಿ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರವಾಗಿ ದೋಸೆ ತೆಳುವಾಗಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ದಪ್ಪ ಹಾಕೋಬೇಕು. ಒಂದು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು, ಎರಡೂ ಕಡೆ ಕೆಂಪಾಗಬೇಕು. ಈಗಿದಾಗಿದೆ, ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಅವಲಕ್ಕಿ ಕಾಯಿ ದೋಸೆ ಅಥವಾ ಕೊಕೊನೆಟ್ ಅವಲಕ್ಕಿ ದೋಸೆ ಮಾಡೋದು ತುಂಬಾ ಸುಲಭ, ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬಹುದು. ಮೊದಲನೇ ಸ್ಟೆಪ್ ಅಲ್ಲಿ ಪಾತ್ರೆ ತಗೊಂಡಿದ್ದೀನಿ, ಅರ್ಧ ಗ್ಲಾಸ್ ಅಷ್ಟು, ಯಾವ ಗ್ಲಾಸ್ ಆದರೂ ತಗೊಳ್ಳಿ, ಅರ್ಧ ಗ್ಲಾಸ್ ಅಷ್ಟು ಅವಲಕ್ಕಿ. ನಾನು ಉಪಯೋಗ ಮಾಡಿರೋದು ಗಟ್ಟಿ ಅವಲಕ್ಕಿ. ಅವಲಕ್ಕಿನ ಸುಮಾರು ಒಂದರಿಂದ ಎರಡು ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ತೊಳಿಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ, ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ. ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ. ಇದು ಹುಳಿ ಬಂದಿರೋ ಮೊಸರು, ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು. ಇದು ತೆಂಗಿನ ತುರಿ, ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು, ಅಥವಾ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ. ಸ್ವಲ್ಪ ನೀರು, ಚೆನ್ನಾಗಿ ಕಲಸ್ಕೊಂಡು ಸುಮಾರು ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡೋಕೆ ಬಿಡಬೇಕು. ಅವಲಕ್ಕಿ ಮೆತ್ತಗಾಕಬೇಕು. ಐದು ನಿಮಿಷ ಆದಮೇಲೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ, ಗಟ್ಟಿ ಕೂಡ ಬಂದಿದೆ. ಇದನ್ನು ರುಬ್ಕೋಬೇಕು. ರುಬ್ಬಿದ್ದಾಗಿದೆ, ದೊಡ್ಡದಾಗಿರೋ ಬಟ್ಲಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದು ಅಕ್ಕಿ ಇಟ್ಟು ಒಂದೂವರೆ ಗ್ಲಾಸ್ ಅಷ್ಟು. ಯಾವ ಗ್ಲಾಸಲ್ಲಿ ಅವಲಕ್ಕಿನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಸೇಮ್ ಗ್ಲಾಸ್ನ ಉಪಯೋಗ ಮಾಡಿದ್ದೀನಿ. ರೆಸಿಪಿನ ಟ್ರೈ ಮಾಡಂಗಿದ್ರೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಹೇಳಿರೋ ಪ್ರಪೋರ್ಷನ್ನ ಫಾಲೋ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನ ಸೇರಿಸ್ಕೊಂಡು ಇಡ್ಲಿ ಹಿಟ್ಟದಲ್ಲಿ ಕಲಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲೇ ಕಲಸ್ಕೋಬೇಕು, ತೆಳುವಾಗಿ ಬೇಡ. ಕಲಸ್ಕೊಂಡಿದ್ದಾಗಿದೆ, ಇದನ್ನು ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಬಿಡಬೇಕು. ರುಬ್ಕೊಂಡಿರೋ ಅವಲಕ್ಕಿ ಅಕ್ಕಿ ಹಿಟ್ಟೆಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಆಮೇಲೆ ಅಕ್ಕಿ ಹಿಟ್ಟಿಗೆ ಬದಲಾಗಿ ರವೆ ಗೋಧಿ ಹಿಟ್ಟನ್ನ ಕೂಡ ಉಪಯೋಗ ಮಾಡ್ಬೋದು. ಐದು ನಿಮಿಷ ಆದಮೇಲೆ ಕರೆಕ್ಟಾಗಿ ಸೆಟ್ ಆಗಿದೆ, ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ರವೆ ಏನಾದರೂ ಉಪಯೋಗ ಮಾಡಿದ್ರೆ ಐದು ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ. ತುಂಬಾ ಜಾಸ್ತಿ ಗಟ್ಟಿ ಬಂದರೆ, ಅಂದರೆ ರವೆ ಉಪಯೋಗ ಮಾಡಿ ಜಾಸ್ತಿ ಗಟ್ಟಿ ಬಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಸ್ವಲ್ಪ ಇನೋ ಪೌಡರ್ನ ಉಪಯೋಗ ಮಾಡ್ತಾ ಇದ್ದೀನಿ, ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಉಪಯೋಗ ಮಾಡಕ್ಕೆ ಹೋಗ್ಬೇಡಿ. ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ, ನಿಮ್ಮ ಅಡುಗೆ ಮನೆ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು. ಈಗ ಹಿಟ್ಟು ರೆಡಿಯಾಗಿದೆ. ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ,
ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು, ನಾನ್ ಸ್ಟಿಕ್ ತವ. ಮೊದಲನೇ ದೋಸೆ ಪ್ಲೇನ್ ದೋಸೆ ಮಾಡ್ಕೋತಾ ಇದ್ದೀನಿ. ಒಂದು ದೋಸೆ ಮಾಡಿ ನೋಡಿ, ಬೈ ಚಾನ್ಸ್ ದೋಸೆ ಏನಾದರೂ ಕಿತ್ತೋದ್ರೆ, ಅಂದರೆ ಹೇಳಿರೋ ಪ್ರೊಪೋರ್ಷನಲ್ಲಿ ಮಾಡಿದ್ರೆ ದೋಸೆ ಏನೋ ಕಿತ್ತೋಗೋದಿಲ್ಲ. ಆಮೇಲೆ ನಾನು ಉಪಯೋಗ ಮಾಡ್ತಾ ಇರೋದು ನಾನ್ ಸ್ಟಿಕ್ ತವ ಕೂಡ, ಅಥವಾ ಏನಾದರೂ ಆಕಸ್ಮಿಕವಾಗಿ ಕಿತ್ತೋದ್ರೆ ಮತ್ತೊಮ್ಮೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಸಣ್ಣ ರವೆನ ಉಪಯೋಗ ಮಾಡಿ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ದೋಸೆ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದೇ ಬರುತ್ತೆ. ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಮನೆಯಲ್ಲಿ ದೋಸೆ ಇಟ್ಟಿಲ್ದಿದ್ದಾಗ ಟ್ರೈ ಮಾಡ್ಬೋದು. ದಿನ ಒಂದೇ ಥರ ದೋಸೆ ತಿಂದು ಬೇಸರ ಆಗಿದ್ದಾಗ ಕೂಡ ಟ್ರೈ ಮಾಡ್ಬೋದು. ಈಗಿದಾಗಿದೆ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡೆ. ಮುಂದಿನ ದೋಸೆ ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿ ದೋಸೆ ಅಥವಾ ಈರುಳ್ಳಿ ದೋಸೆ. ಕಟ್ ಮಾಡಿಟ್ಕೊಂಡಿರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಹಸಿರು ಮೆಣಸಿನ್ಕಾಯಿ, ಇನ್ನೂ ನಿಮ್ಗೆ ಯಾವ ತರಕಾರಿ ಇಷ್ಟ ತರಕಾರಿನ ಸೇರಿಸ್ಕೋಬೋದು. ಅಂದರೆ ಕ್ಯಾಪ್ಸಿಕಮ್, ಕ್ಯಾಬೇಜ್ ಅದು ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಸ್ವಲ್ಪ ಎಣ್ಣೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಅವಸರ ಪಟ್ಟೆ ಏನಾದರೂ ತಿರುವಾಕೊಳಕ್ಕೆ ಹೋದರೆ ಕಿತ್ತೋಗುತ್ತೆ. ಈಗ ತಿರುವಾಕೋತಾ ಇದ್ದೀನಿ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗಿದಾಗಿದೆ, ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ತರಕಾರಿ ದೋಸೆ ಆದರೂ ಮಾಡ್ಕೋಬೋದು, ಅಥವಾ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು. ಸಾಕಷ್ಟು ತರಕಾರಿಗಳನ್ನ ಉಪಯೋಗ ಮಾಡಿರೋದ್ರಿಂದ ಚಟ್ನಿ ಅವಶ್ಯಕತೆ ಏನಿಲ್ಲ. ಬೇಕಿದ್ರೆ ಚಟ್ನಿ ಉಪಯೋಗ ಮಾಡ್ಬೋದು, ಇಲ್ಲ ಅಂದರೆ ಚಟ್ನಿ ಪುಡಿ ಇದ್ರೂ ಕೂಡ ಸಾಕಾಗತ್ತೆ. ಪ್ರಯತ್ನ ಮಾಡಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.